ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು March 21 ಮಂಗಳವಾರ. ನಿಮಗೆ ಗೊತ್ತಿರೋ ಹಾಗೆ ಮಂಗಳವಾರದ್ದು ಫಿನ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ನಾನು ಕೂಡ ಫಿನ್ ನಿಫ್ಟಿ ಎಕ್ಸ್ಪೈರಿ ರೇಟ್ ತೊಗೊಂಡಿದ್ದೆ. ಇಲ್ಲಿ ನೋಡಿ, ನನಗೆ ಇವತ್ತು ಅಪ್ರಾಕ್ಸಿಮೇಟ್ಲಿ 9000 ಪ್ರಾಫಿಟ್ ಆಗಿದೆ. ಓಕೆ, ಐ ಹೋಪ್ ನಿಮ್ಮ ಟ್ರೇಡೂ ನಿಮಗೆ ಇವತ್ತು ಚೆನ್ನಾಗಾಗಿದೆ ಅನ್ಕೊಂತೀನಿ. ಮಾರ್ಕೆಟ್ ಡೈರೆಕ್ಷನಲ್ಲಿತ್ತು, ಡೈರೆಕ್ಷನಲ್ ನೀವು ಪ್ಲೇ ಮಾಡಿದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗಿದೆ ಅನ್ಕೊಂತೀನಿ. ಓಕೆ, ಈಗ ನಮ್ಮ ಟ್ರೇಡ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಬಂದುಬಿಟ್ಟು ನೋಡಿ, ಇದು ಮಾರ್ಕೆಟ್ ಓಪನ್ ಆಗ್ತಿದ್ದಾಗೆ 17,700 ಕಾಲು ಮತ್ತು 17,800 ಕಾಲು, ಇದನ್ನು ರೇಷ್ಯೋ ಸ್ಪ್ರೆಡ್ ಮಾಡಿದೆ. ಇದು 1:1:3 ರೇಷ್ಯೋದಲ್ಲಿ ಮಾಡಿದೆ. ಓಕೆ, ಹಾಗೆ ಸ್ವಲ್ಪ ಆದ ನಂತರ ಇದು ಬಂತಲ್ಲ 17,750 ಮತ್ತು 17,850, ಇದನ್ನು ರೇಷ್ಯೋ ಸ್ಪ್ರೆಡ್, 1:3 ರೇಷ್ಯೋ ಸ್ಪ್ರೆಡ್. ಓಕೆ, ಇದನ್ನು ಮಾಡಿದೆ. ಓಕೆ, ನಾವೀಗ ಟ್ರೇಡ್ ಲಾಗಲ್ಲಿ ನೋಡೋಣ. ಅದನ್ನು ಮಾರ್ಕೆಟ್ ಓಪನ್ ಆಗ್ತಿದ್ದೀನಿ 9:15 ನಾನು ಈ ರೇಷ್ಯೋ ಸ್ಪ್ರೆಡ್ ತೊಗೊಂಡೆ, 17,750 ಮತ್ತು 17,850, 1:3. 200 ಕ್ವಾಂಟಿಟಿನ ಬೈ ಮಾಡಿದ್ದೆ, 600 ಕ್ವಾಂಟಿಟಿನ ಸೆಲ್ ಮಾಡಿದ್ದೆ. ಇದು ಬಂದುಬಿಟ್ಟು ಮಾರ್ಜಿನ್ ಬೆನಿಫಿಟ್ಸ್ಗೋಸ್ಕರ ಬೈ ಮಾಡಿದ್ದೆ. ಇದನ್ನು ಬಿಟ್ಬಿಡಿ, 9:27 ಮತ್ತೊಂದು ರೇಷ್ಯೋ ಸ್ಪ್ರೆಡ್ನ ಸ್ಟಾರ್ಟ್ ಮಾಡಿದೆ. ಅಂದರೆ 50 ಪಾಯಿಂಟ್ಸ್ ಕೆಳಗಡೆ ಬಂದುಬಿಟ್ಟು 17,700, 17,800, ಇದನ್ನು ಅಷ್ಟೇ 1:3 ರೇಷ್ಯೋ, ಈ ರೇಷ್ಯೋ ಸ್ಪ್ರೆಡ್ನ ತೊಗೊಂಡಿದ್ದೆ. ಈ ರೇಷ್ಯೋ ಸ್ಪ್ರೆಡ್ ಹೇಗಿತ್ತು ಅಂತ ನಾನು ನಿಮಗೆ ಆಪ್ಷನಲ್ಲಿ ತೋರಿಸ್ತೀನಿ. ಆ ಎರಡು ರೇಷ್ಯೋ ಸ್ಪ್ರೆಡ್ ಇತ್ತಲ್ಲ, 70,700, 800, 750, 850. ಓಕೆ, ಸೇಮ್ ಟ್ರೇಡ್ನ ನಾನು ಇಲ್ಲಿ ಆಪ್ಷನಲ್ಲಿ ತೊಗೊಂಡಿ. ನೋಡಿ, ನಾನು ಈ ಟ್ರೇಡ್ನ ನಾನು ಏನು ಚೇಂಜ್ ಮಾಡ್ದಂಗೆ ತೊಗೊಂಡಿದ್ದಲ್ಲ, ಇನ್ಷಿಯಲಿ ಹೋಲ್ಡ್ ಮಾಡಿದ್ದೆ, ನನಗೆ 20,700 ಚಿಲ್ಲರೆ ಪ್ರಾಫಿಟ್ ಆಗಿರೋದು. ಓಕೆ, ಅನ್ಫಾರ್ಚುನೇಟ್ಲಿ ಮಾರ್ಕೆಟು ಸ್ವಲ್ಪ ಕೆಳಗಡೆ ಬಂದಾಗ ನಾನು ಕ್ಲೋಸ್ ಮಾಡಿಕೊಂಡೆ. ಏನು ಕ್ಲೋಸ್ ಮಾಡಿದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಾನು ಕರ್ಸರ್ ಇಡ್ತೀನಿ, ಇಲ್ಲಿ ನೋಡಿ ಕರ್ಸರ್ ಇಟ್ಟಿದ್ದೀನಲ್ಲ, ಮಾರ್ಕೆಟ್ ನನಗೆ ಕೆಳಗಡೆ, ಇದು ಡೆಬಿಟ್ ರೇಷ್ಯೋ ಸ್ಪ್ರೆಡ್. ಓಕೆ, 2,000 ಚಿಲ್ಲರೆ ನನಗೆ ಲಾಸ್ ಆಗ್ತಾ ಇತ್ತು. ಓಕೆ, ಎನಿವೇ ನಾನು ಅದು ಟ್ರೇಡಲ್ಲಿ 2,000 ರೂಪಾಯಿ ಪ್ರಾಫಿಟಲ್ಲಿದ್ದೆ, ಮಾರ್ಕೆಟ್ ಕೆಳಗಡೆ ಹೋದರೆ 2,000 ರೂಪಾಯಿ ಲಾಸ್ ಆಗೋದು. ಸೊ 2,000 ಪ್ರಾಫಿಟ್ ಇದೆ, 2,000 ರೂಪಾಯಿ ಲಾಸ್ ಅಂದರೆ 4,000 ರೂಪಾಯಿ ಡಿಫ್ರೆನ್ಸ್ ಆಗೋದು. ಸೊ ಹಾಗಾಗಿ ನಾನು ಕ್ಲೋಸ್ ಮಾಡಿಕೊಂಡೆ. ನಾನು ಇದು ಕಾಲ್ ರೇಷ್ಯೋ ಸ್ಪ್ರೆಡ್ನ ಕ್ಲೋಸ್ ಮಾಡಿದ್ದಲ್ಲ, ಅದು ಕ್ಲೋಸ್ ಮಾಡಿದಾಗ ನನಗೆ 2,000 ರೂಪಾಯಿ ಪ್ರಾಫಿಟ್ ಇತ್ತು. ಅದಾದ ನಂತರ ನಾನು ಪುಟ್ ರೇಷ್ಯೋ ಸ್ಪ್ರೆಡ್ ತೊಗೊಂಡೆ. ಓಕೆ, ಸೊ ಪುಟ್ ರೇಷ್ಯೋ ಸ್ಪ್ರೆಡ್ ಏನು ತೊಗೊಂಡೆ ಅಂದರೆ, ಮಾರ್ಕೆಟು ಲೈಕ್ ಅಲ್ಲೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ರಿವರ್ಸ್ ಆದರೂ ಪರವಾಗಿಲ್ಲ ಅಂತ ಕಂಡೀಷನಲ್ಲಿ ನಾನು ತೊಗೊಂಡೆ. ಆದರೆ ಮಾರ್ಕೆಟ್ ಮೇಲ್ಗಡೆ ಹೋಯಿತು, ಜಸ್ಟ್ ಐ ಫಾಲೋಡ್ ದ ಮಾರ್ಕೆಟ್. ಓಕೆ, ಇದರಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ, ಮೇನ್ ಇಂಪಾರ್ಟೆಂಟ್ ರೇಟ್ಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, 17,750 ಪುಟ್ಟು ಮತ್ತು 17,000 ಇದೆಯಲ್ಲ ಪುಟ್ಟು, ಇದು ರೇಷ್ಯೋ ಸ್ಪ್ರೆಡ್ ನೋಡಿ. ಇಲ್ಲಿ 1:3 ಅಪ್ರಾಕ್ಸಿಮೇಟ್ಲಿ, 3 ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ, ಈ ರೇಷ್ಯೋ ಸ್ಪ್ರೆಡ್ ತೊಗೊಂಡಿದೆ. ಅದಾದ ನಂತರ ಏನಾಯಿತು, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಟ್ರೆಂಡಿ ಮೂವ್ ಇತ್ತು. ಓಕೆ, ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಅಪ್ರಾಕ್ಸಿಮೇಟ್ಲಿ 2:30, 2:30 ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇದು 2:31 ನಾನು ಇನ್ನೊಂದು ರೇಷ್ಯೋ ಸ್ಪ್ರೆಡ್ ತೊಗೊಂಡೆ. ಅದು ಬಂದುಬಿಟ್ಟು ಇಂದ ಮನಿ, ಅಂದರೆ ಇಂದ ಮನಿಯಲ್ಲಿ ಹೋಗಿ ಬೈ ಮಾಡಿದೆ. 17,850 ಇದೆಯಲ್ಲ, ಇದು ಇಂದ ಮನಿ ಬೈ ಮಾಡಿದೆ. ಆಗ ಮಾರ್ಕೆಟ್ 17,800 ಅಪ್ರಾಕ್ಸಿಮೇಟ್ಲಿ ನಡೀತಾ ಇತ್ತು, 2:31 ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಆವಾಗ 17,800 ಇತ್ತು. ಅಟ್ ದ ಮನಿನ ಸೆಲ್ ಮಾಡಿ ಇಂದ ಮನಿನ ಬೈ ಮಾಡಿದೆ. ಓಕೆ, ಇದನ್ನು ಲಾಜಿಕ್ ಏನು ಅಂದರೆ, ಲೈಕ್ ಈಗ ಮಾರ್ಕೆಟ್ ಕೆಳಗಡೆ ಹೋದರೆ ನಂಗೆ ಲಾಸ್ ಆಗ್ತಾಯಿತ್ತು, ಆದರೆ ನನ್ನ ಹತ್ರ ಈ ಪೊಸಿಷನ್ಗಳಿದ್ದು, ಯಾವುದು 17,750 ಪುಟ್ಟಿದೆಯಲ್ಲ, ಈ ಬೈ ಪೊಸಿಷನ್ಸ್ಗಳಿದ್ದು. ಸೊ ಮಾರ್ಕೆಟ್ ಕೆಳಗಡೆ ಹೋದರೂ ನನಗೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇತ್ತು. ಓಕೆ, ಹಾಗಾಗಿ ನಾನು ಆ ಟ್ರೇಡ್ ತೊಗೊಂಡೆ. ಆ ಟ್ರೇಡಲ್ಲಿ ನೋಡಿ, ನನಗೆ ಅಲ್ಲೇ ಪ್ರಾಫಿಟ್ ಆಗಿರೋದು ಜಾಸ್ತಿ. ಇಲ್ಲಿ ನೋಡಿ, ಇದು 17,800 ಇದೆಯಲ್ಲ, ಇಲ್ಲಿ 17,000 ರೂಪಾಯಿ ಪ್ರಾಫಿಟ್ ಆಯಿತು. ಇದು ಬೈ ಮಾಡಿದ್ನಲ್ಲ ಇಂದ ಮನಿ, ಇಲ್ಲಿ 6,000 ಚಿಲ್ಲರೆ ಲಾಸ್ ಆಯಿತು. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನೋಡಿ 9,000 ರೂಪಾಯಿ ನನಗೆ ಇಲ್ಲೇ ಪ್ರಾಫಿಟ್ ಆಗಿದ್ದು. ಅಫ್ಕೋರ್ಸ್ ಇಂದ ಬಿಗಿನಿಂಗ್ ನಂಗೆ 2,000 ರೂಪಾಯಿ ಪ್ರಾಫಿಟ್ ಇತ್ತಲ್ಲ, ನಾನು ಬೇರೆ ಟ್ರೇಡಲ್ಲಿ ಮಾಡಬೇಕಾದ್ರೆ ಆ 2,000 ರೂಪಾಯಿ ಲಾಸ್ ಆಗಿತ್ತು. ಓಕೆ, ನೆಟ್ ಟು ನೆಟ್ ನನಗೆ ಮೇನ್ ಇಂಪಾರ್ಟೆಂಟ್ ಟ್ರೇಡ್ ಬಂದಿದ್ದು ಇದು. ಆದರೆ ಈ ಟ್ರೇಡ್ ತೊಗೊಳೋದಕ್ಕೆ ಹೆಲ್ಪ್ ಮಾಡಿದ್ದು ಈ ರೇಷ್ಯೋ ಸ್ಪ್ರೆಡ್ ಇತ್ತಲ್ಲ. ಈ ರೇಷ್ಯೋ ಸ್ಪ್ರೆಡ್ ಇರೋದ್ರಿಂದ ಏನಾಯಿತು ಅಂದರೆ, ನಾನು ಇಂದ ಮನಿನಲ್ಲಿ ಬೈ ಮಾಡಿ ಅಡ್ದ ಮನಿನ ಸೆಲ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ಹಾಗೆ ನಿಮ್ಮ ಟ್ರೇಡನ್ನು ಚೆನ್ನಾಗಾಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.